नमस्कार प्रिय वीक्षकरे, एस न्यूज कर्नाटक एक्सप्रेस के स्वागत। नानु सतीश दु तळवार समाज एसटी होराट समिति वतियिंद इवत्तु अतनियल्लि कप्पु बट्टे कट्टिकोंडु राज्य सरकार विरुद्ध बृहत् प्रतिभटने हम्मिकोंडिद्दरु। तळवार समाजवन्नु एसटी पंगडक्के सेरिसबेकेंदु इवत्तु सरकारक्के अतनी तहसीलदार मुखांतर तळवार एसटी होराट समिति हागू तालूकिन विविध ग्रामद तळवार समाज वतियिंद तहसीलदारिगे मनवि कोडलायितु। ಇದೇ ಸಂದರ್ಭದಲ್ಲಿ ತಳವಾರ ಸಮಾಜದ ಹಾಗೂ ತಳವಾರ ಸಮಾಜ ಎಸ್ಟಿ ಹೋರಾಟ ಸಮಿತಿಯ ಸದಸ್ಯರಾದ ಅಶೋಕ್ ಗುಳಗಾವಿ ಮಾತನಾಡಿ, ಭಾರತ ಸಂವಿಧಾನ ಕೆಲವು ಕಲಂಗಳನ್ನು ಉಲ್ಲಂಘನೆ ಮಾಡಿ ಕರ್ನಾಟಕ ಸರ್ಕಾರ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರು ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. ಆ ಕಾರಣದಿಂದ ಇವತ್ತು ಕರ್ನಾಟಕ ಸರ್ಕಾರದ ತಳವಾರ ಸಮಾಜದ ಪಾಲಿಗೆ ಸತ್ತಿದೆ ಅಂತ ಕರಾಳ ದಿನ ಅಂತ ಕಪ್ಪು ಬಟ್ಟೆ ಕಟ್ಟಿ ಪ್ರತಿಭಟನೆ ಮಾಡಿದ್ದೇವೆ. ರಾಜ್ಯಕ್ಕೆ ಬಂದ್ರವಿ ರಾಜ್ಯಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಕೇವಲ ಒಂದು 8 ದಿವಸ ಮಾತ್ರ ಎಸ್ಟಿ ಸರ್ಟಿಫಿಕೇಟ್ ಕೊಡ್ರಿ ಅಂತ ಒಂದು ವಿಷಯ ಜಾರಿ ಮಾಡಿದ್ರು ರಾಜ್ಯ ಸರ್ಕಾರ. ಆ ನಂತರ ಕೇವಲ ಒಂದು ಯಾವುದೋ ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಮಾತನ್ನು ಕೇಳಿ ಈ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡುವಂತ ಒಂದು ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ನಾ ಈ ಒಂದು ಮಾಧ್ಯಮದ ಮುಖಾಂತರ ಆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀನಿ. ಈ ಒಂದು ಸಮುದಾಯ ಎಷ್ಟು ಕೆಳಮಟ್ಟದೈತೆ ಅನ್ನೋದು ಈಗಾಗಲೇ ರಾಜ್ಯ ಸರ್ಕಾರ ಗೊತ್ತೈತೆ. ಆದರೆ ಬಿ ಈ ಒಂದು ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಒಂದು ಪ್ರಮಾಣ ಪತ್ರವನ್ನು ನೀಡಲಿಕ್ಕೆ ಏಕೆ ಈ ರೀತಿ ಮೇಲಮೇಶೆ ಎನಿಸ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಸಮಾಜ ಕಲ್ಯಾಣ ಒಂದು ಸಚಿವರಾಗಲಿ ಅಥವಾ ನಮ್ಮ ಮುಖ್ಯಮಂತ್ರಿಗಳಾಗಲಿ ದಯಮಾಡಿ ಈ ಸಮುದಾಯವನ್ನು ಮೇಲಕ್ಕೆತ್ತುವಂಥ ಕೆಲಸವನ್ನು ದಯಮಾಡಿ ಮಾಡಬೇಕು. ಈ ಒಂದು ಸಮುದಾಯಕ್ಕೆ ಬೇಗನೆ ಪರಿಶಿಷ್ಟ ಪಂಗಡದ ಒಂದು ಪ್ರಮಾಣ ಪತ್ರವನ್ನು ನೀಡಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಕೆಲವು ದಿನಮಾನಗಳಲ್ಲಿ ಕೊಡದೇ ಹೋದರೆ ನಾವು ರಾಜ್ಯಾದ್ಯಂತ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಅದಕ್ಕೂ ನಾವು ಅಣಿಯಾಗಿದ್ದೀವಿ. ನಿಮ್ಮ ಹೆಸರು ಸರ್? ತಮ್ಮ ಹೆಸರು ಶಂಕರ್ ಕೋಳಿ. ಈ ಹೋರಾಟ ಸಮಿತಿಯ ಸಮಿತಿಯ ಸದಸ್ಯ. ಏನೊಂದು ಮೌನವಾದ ಮೌನ ರೀತಿಯಿಂದ ತಹಸೀಲ್ದಾರವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ನಮ್ಮ ತಳವಾರ ಸಮುದಾಯವನ್ನು ಎಸ್ಟಿಗೆ ಸೇರ್ಪಡೆ ಮಾಡಬೇಕಂತ ಹಲವಾರು ಸಾರಿ ನಾವು ಪ್ರತಿಭಟನೆ ಮಾಡಿದ್ವಿ, ಉಪಸ್ಥಿತರಾಗ ಕೂಡ ಮಾಡಿವಿ. ಆದರೂ ಸರ್ಕಾರ ನಮ್ಮ ಕಡೆ ಎಚ್ಚೆತ್ತುಕೊಡ್ತಾ ಇಲ್ಲ. ದಯವಿಟ್ಟು ನಾವು ಈಗೇನು ಈ ದಿನ ಏನು ಮೌನವಾಗಿನ ಮನವಿಯನ್ನು ಕೊಟ್ಟಿದ್ದೀವಿ, ಇದ್ರ ಮೇಲೆ ಒಂದು 10 ದಿನ ಅವ್ರು ಗಡುವನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಅದನ್ನು ಆಸ್ವಾದ ಮಾಡಿ ದಯವಿಟ್ಟು ನಮ್ಮ ಸಮಾಜವನ್ನು ಎಸ್ಟಿಗೆ ಸೇರ್ಪಡೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ವಿ. ಇಲ್ಲಾಂದರೆ ಮುಂದಿನ ದಿನ ನಮ್ಮ ಸಮಾಜ ನಮ್ಮ ಸಮುದಾಯ ಎಲ್ಲ ಸೇರಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ನಾನು ದಯವಿಟ್ಟು ಉಗ್ರವಾದ ಹೋರಾಟಕ್ಕೆ ಸರ್ಕಾರ ಹೊಣೆ ಆಗ್ತೈತಿ, ಅದಕ್ಕೆ ಆಸ್ವಾದ ಮಾಡಿಕೊಡ್ಬಾರ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಬಸವರಾಜ್ ಕೆಮಲಾಪುರ ಅಂತ. ಭಾರತದ ಸಂವಿಧಾನ ಕಟ್ಟುವುದನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಅದರಲ್ಲಿ ಅತಿ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಅವರು ಮಾಡ್ತಾ ಇದ್ದಾರೆ. ಭಾರತ ಸಂವಿಧಾನದ ಅನುಚ್ಛೇದ 342 ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಂತಕ್ಕಂಥ ಸಂವಿಧಾನದ ವಿಷಯ ಇದನ್ನ ಜಾರಿಗೆ ಮಾಡುವಲ್ಲಿ ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಬಂಧುಗಳು. ಆ ಕಾರಣದಿಂದ ನಾವು ಇವತ್ತು ಕರಾಳ ದಿನ ಅಂತ ಆಚರಿಸ್ತಾ ಇದ್ದೇವೆ. ತಪ್ಪು ಬಾವುತ ಕಪ್ಪು ಪ್ರದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ನಾವು ಮನವಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಸ್ಪಂದಿಸಲು ಹೋದಲ್ಲಿ ನಾವು ಸಕಲ ಸರ್ಕಾರಿ ಅಧಿಕಾರಿ ಕಾರ್ಯಾಲಯಗಳನ್ನು ಬಂದ್ ಮಾಡತಕ್ಕಂಥ ವಿಷಯವನ್ನು ಎಷ್ಟು ಪ್ರಮಾಣ ಪತ್ರ ಕೊಡಬೇಕು ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್. ವರದಿ ಪಿರು ನಂದೇಶ್ವರ್ ಅತನಿ. ಯಾವುದೇ ಹೊಸ ಸುದ್ದಿ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ಅನ್ನು ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬಾಜೂರ ಬೆಲ್ ಐಕನ್ ಅನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ನಡೆ ಸದ್ಯದ ಕಡೆ.